ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಹಾಸನ ಡಿಸ್ಟಿಕ್ಕಿಂದ ಒಬ್ಬರು ಶೇರ್ ಮಾಡಿಕೊಂಡಿದ್ದಾರೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ನನ್ನ ಜೊತೆಯಲ್ಲಿ ಸಂಸಾರ ಮಾಡಿಕೊಂಡು ಇನ್ನೊಂದು ಸಂಬಂಧ ಬೆಳೆಸಿದ್ದಾನೆ ಅದಕ್ಕೆ ಇನ್ನೂ ಆದರೂ ಕೂಡ ನನಗೆ ಮಕ್ಕಳೇ ಆಗಿಲ್ಲ ಅಂತೇಳಿ ತಮ್ಮ ಒಂದು ಡೀಟೇಲ್ಸಲ್ಲಿ ಕೂಡ ವ್ಯಕ್ತಪಡಿಸಿಕೊಂಡಿದ್ದಾರೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಕೊನೆಯವರೆಗೂ ನೋಡಿ ಅದರ ಜೊತೇಲಿ ಅವರ ಒಂದು ಮನೆ ಒಂದು ರಿವ್ಯೂನ ಕೂಡ ಹೀಗಿದೆ ಅಂತೇಳಿ ಶೋ ಕೂಡ ಮಾಡಿಕೊಂಡಿದ್ದಾರೆ ಬಿಗ್ ಪಾರ್ಕಿಂಗ್ ಒಂದು ಸ್ಪೇಸ್ನ ಕೂಡ ಹೊಂದಿದೆ ಟ್ವೆಂಟಿ ಫೈವ್ ಇಂಟು ಒಂದು ಫಿಫ್ಟಿ ಒಂದು ಹೋಮ್ ಪ್ಲಾನ್ನ ರಿವ್ಯೂ ಕೂಡ ಹೀಗಿದೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಬನ್ನಿ ಅವರ ಬಗ್ಗೆ ಸಂಪೂರ್ಣವಾದ ಒಂದು ಇನ್ಫಾರ್ಮೇಷನ್ನ ಕೂಡ ತೋರಿಸ್ತಾ ಹೋಗ್ತೇನೆ ನೋಡಿ ಫ್ರೆಂಡ್ಸ್ ಇವರ ಹೆಸರು ಕಾದಂಬರಿ ಅಂತೇಳಿ ವಸತಿ ಇರೋದು ಹಾಸನದಲ್ಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಹಾಗೆಯೇ ಇವರ ಒಂದು ವಯಸ್ಸು ನೋಡೋದಾದರೆ ನಲವತ್ತು ವರ್ಷ ಇವಾಗ ತಾನೇ ನಡೆಯುತ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಹಾಗೆಯೇ ಇವರ ಎತ್ತರ ನೋಡೋದಾದ್ರೆ ಒನ್ ಫಿಫ್ಟಿ ಏಟ್ ಸೆಂಟಿಮೀಟರ್ ಕೂಡ ಆಗಿರುತ್ತದೆ ಅಂತ ಹೇಳ್ಕೊಂಡಿದ್ರೆ ಫ್ರೆಂಡ್ಸ್ ಹಾಗೆಯೇ ಮೈಕಟ್ಟು ನೋಡೋದಾದರೆ ಯೋಗ ಮಾಡಿ ನಾನು ಆಲ್ಮೋಸ್ಟ್ ತುಂಬಾ ಒಂದು ಸ್ಲಿಮ್ ಕೂಡ ಆಗಿದ್ದೇನೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಹಾಗೆಯೇ ಜೀವನದ ಒಂದು ಸ್ಥಿತಿ ನೋಡೋದಾದರೆ ಗಂಡ ಬೇರೆ ಒಂದು ಮದುವೆ ಆಗಿದ್ದಾನೆ ಅದಕ್ಕೆ ಒಂಟಿತನ ನನಗೆ ಕಾಡುತ್ತಿದೆ ಸೊ ಹಾಗಾಗಿ ಕಳಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಇವರ ಬಯಕೆ ನೋಡೋದಾದರೆ ಜೀವನದ ಬಗ್ಗೆ ಒಂದು ಸಲಹೆ ಕೊಡುವಂಥ ಒಬ್ಬ ಒಳ್ಳೆಯ ವರ ಯಾರಾದರೂ ಇದ್ದರೆ ಖಂಡಿತವಾಗಲೂ ನಾನು ಮದುವೆ ಕೂಡ ಆಗುತ್ತೇನೆ ಅಂತೇಳಿ ಈ ಒಂದು ಪ್ರೊಫೈಲಲ್ಲಿ ಕೂಡ ಇನ್ಫಾರ್ಮೇಷನ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್ ಹಾಗೆಯೇ ಇವರ ಒಂದು ಮಾಹಿತಿ ಹಂಚಿಕೊಳ್ಳೋಕೆ ಇದೆಲ್ಲ ಕಾರಣಗಳು ಕೂಡ ಹೌದು ಅಂತೇಳಿ ಹೇಳಿಕೊಂಡಿದ್ದಾರೆ ನನಗೆ ಹೇಗೆ ಬೇಕು ಹಾಗೆಲ್ಲ ಉಪಯೋಗ ಮಾಡಿಕೊಂಡು ಇನ್ನೊಂದು ಮದುವೆ ಕೂಡ ಆಗಿದ್ದಾನೆ ಅಂತೇಳಿ ಗಂಡನ ಬಗ್ಗೆ ಒಂದು ಮಾಹಿತಿ ಕೂಡ ಹೇಳಿಕೊಂಡಿದ್ದಾರೆ ಅದಕ್ಕೆ ಅವನ ಎದುರೇ ನಾನು ಇನ್ನೊಬ್ಬನನ್ನು ಕಟ್ಟಿಕೊಂಡು ಬಾಳು ಬಾಳಬೇಕು ಅಂದ್ಕೊಂಡಿದ್ದೇನೆ ಸೊ ಇವಾಗ ಒಬ್ಬಳೇ ಮನೆಯಲ್ಲಿ ಇರ್ತೀನಲ್ಲ ಅದಕ್ಕೆ ಒಂಟಿತನ ಕಾಡುತ್ತಿದೆ ರಾತ್ರಿ ಆದರೂ ಒಂದು ಸ್ವಲ್ಪ ಸಮಯ ಕೊಡುವಂಥ ನಂಬಿಕೆಯ ಯಾರಾದರೂ ಕಂಡು ಇದ್ದರೆ ಖಂಡಿತವಾಗಲೂ ನಾನು ಮದುವೆ ಆಗ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಜೊತೆಯಲ್ಲಿ ಬೇಕಿದ್ದರೆ ಒಂದು ಸಣ್ಣ ಪುಟ್ಟ ಏನಾದರೂ ಒಂದು ಸಹಾಯ ಬೇಕಿದ್ದರೂ ಕೂಡ ಖಂಡಿತವಾಗಲೂ ನಾನು ಮಾಡುತ್ತೇನೆ ಅಂತೇಳಿ ಈ ಒಂದು ಪ್ರೊಫೈಲಲ್ಲಿ ಕೂಡ ತಮ್ಮ ಬಗ್ಗೆ ಹೀಗೆಲ್ಲ ಒಂದು ಕಾರಣಗಳು ಕೂಡ ಹೌದು ನಾನು ಈ ಒಂದು ಸಂಬಂಧ ಬೆಳೆಸೋಕೆ ಅಂತೇಳಿ ಸಂಪೂರ್ಣ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೇನೆ ಇದೇನು ನೋಡ್ತಿದ್ರಲ್ಲ ಇದು ಒಂದು ಬಿಗ್ ಪಾರ್ಕಿಂಗ್ ಸ್ಪೇಸ್ ಹೊಂದಿರುವಂತಹ ಅವರ ಒಂದು ಮನೆ ಕೂಡ ಆಗಿರುತ್ತೆ ಟೋಟಲ್ ಆಗಿ ಟ್ವೆಂಟಿ ಫೈವ್ ಇಂಟು ಒಂದು ಫಿಫ್ಟಿ ಸ್ಕ್ವೇರ್ ಫೀಟ್ ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಮನೆ ಕೂಡ ಆಗಿರುತ್ತೆ ಈ ಒಂದು ಮನೆ ಒಂದು ಪ್ಲಾನಿಂಗ್ ನೋಡೋದಾದ್ರೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಸಿಗುತ್ತೆ ಮತ್ತೆ ಇಲ್ಲಿ ಇದು ಕೂಡ ಸಪ್ರೇಟ್ ಆಗಿ ಏನಾದರೂ ಒಂದು ಮೀಟಿಂಗ್ ಏನಾದರೂ ಇದ್ರೂ ಕೂಡ ಈ ತರ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಮತ್ತೆ ಇದರಲ್ಲಿ ಹಾಲ್ ಕೂಡ ಹೇಗಿದೆ ಅಂತ ಹೇಳ್ಕೊಂಡಿದ್ದಾರೆ ಮತ್ತೆ ಪಕ್ಕದಲ್ಲೇ ಒಂದು ಕಿಚನ್ ಸ್ಟೋರ್ ಕೂಡ ಇದೆ ಮತ್ತೆ ಟೋಟಲ್ ಆಗಿ ಟು ಬಿ ಎಚ್ ಕೆ ಅಂದರೆ ಎರಡು ಬೆಡ್ರೂಮ್ ಕೂಡ ಲಾಸ್ಟ್ ಆಗಿ ಮಾಡಿಕೊಂಡಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಇದು ಅವರ ಒಂದು ಮನೆಯ ಒಂದು ಸ್ಮಾಲ್ ರಿವ್ಯೂ ಕೂಡ ಆಗಿರುತ್ತೆ ಹಾಗೆಯೇ ಇದೇನು ನೋಡ್ತಿದ್ರಲ್ಲ ಇದು ಅವರ ಒಂದು ಹಾಲ್ ರೂಮ್ ಕೂಡ ಹೀಗಿದೆ ಅಂತ ಹೇಳ್ಕೊಂಡಿದ್ದಾರೆ ತುಂಬಾ ಲಾಂಗ್ ಕೂಡ ಇದೆ ಫ್ರೆಂಡ್ಸ್ ಇದರಲ್ಲಿ ಬಟ್ ಈ ಒಂದು ಹಾಲಲ್ಲಿ ಸ್ವಲ್ಪ ಅವರಿಗೆ ಡೈನಿಂಗ್ ಕೂಡ ಸಪ್ರೇಟಾಗಿ ಮಾಡಿಕೊಂಡಿದ್ದೇವೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಶೋ ಅಪ್ ಕೂಡ ಮಾಡಿಲ್ಲ ಹಾಗೆಯೇ ಇದೇನು ನೋಡ್ತಿದ್ರಲ್ಲ ಇದು ಅವರ ಒಂದು ಬೆಡ್ರೂಮ್ ಕೂಡ ಆಗಿರುತ್ತೆ ಇದರಲ್ಲಿ ಐಟಮ್ಸ್ ಏನಾದರೂ ಇಟ್ಕೊಳ್ಳೋಕೆ ಅಂದ್ರೆ ಡ್ರೆಸ್ಸ ಇಟ್ಕೊಳ್ಳೋಕೆ ತುಂಬಾ ಚೆನ್ನಾಗಿ ಕೂಡ ಮಾಡ್ಕೊಂಡಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಒಳಗಿನಿಂದ ಹೋಗ್ಬೋದು ಅಂತೇಳಿ ಈ ರೀತಿಯಾಗಿ ಕೂಡ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಹಾಗೆಯೇ ಇದೇನು ನೋಡ್ತಿದ್ರಲ್ಲ ಇದು ಅವರ ಒಂದು ಕಿಚನ್ ರೂಮ್ ಕೂಡ ಹೀಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಇದು ಅವರ ಒಂದು ಕಿಚನ್ ರೂಮ್ ಕೂಡ ಹೀಗಿದೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದಿಷ್ಟು ಅವರ ಒಂದು ಪ್ರೊಫೈಲ್ ನ ಮಾಹಿತಿಯಾಗಿರುತ್ತೆ ಇಷ್ಟಾದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ More information beka giddran new joining kudano agbo the friends thank you.